ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ಬಹುಶಃ ನೀವೆಲ್ಲ ಪರೀಕ್ಷೆ ತಯಾರಿಯನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ತಾ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷಾ ತಯಾರಿ ವಿಷಯ ಇತಿಹಾಸ ಐದು ಅಂಕಗಳ ಪ್ರಶ್ನಾ ಸರಣಿಯ ಭಾಗ ಮೂರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಐದು ಅತಿ ಪ್ರಮುಖ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ನೀಲಿನಕ್ಷೆ ಆಧಾರಿತವಾದ ಈ ಐದು ಪ್ರಶ್ನೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿದಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ ಅದರಲ್ಲಿ ಮೊದಲನೆಯ ಪ್ರಶ್ನೆ ಹಾಗೂ ಈ ಸರಣಿಯ ಹನ್ನೊಂದನೆಯ ಪ್ರಶ್ನೆ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಿದ ಅಂಶಗಳು ಯಾವುವು ಅಂತ ಇದು ಏಳು ಪಾಯಿಂಟ್ ಏಳನೇ ಅಧ್ಯಾಯದ ಘಟಕದ ಪ್ರಶ್ನೆಗಳಲ್ಲಿ ಅತಿ ಮುಖ್ಯವಾಗಿತ್ತು ಕನ್ನಡಿಗರು ಹಳೆ ಮೈಸೂರು ರಾಜ್ಯ ಅಲ್ಲದೆ ಮುಂಬೈ ಮದ್ರಾಸ್ ಹೈದರಾಬಾದ್ ಮೊದಲಾದ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದರು ರಾಮದುರ್ಗ ಜತ್ತ ಅಕ್ಕಲ್ಕೋಟೆ ಮೀರಜ್ ಸಾಂಗ್ಲಿ ಹೀಗೆ ಅನೇಕ ಪ್ರದೇಶಗಳಲ್ಲಿ ಕನ್ನಡಿಗರು ಇದ್ದರು ಅದೆಲ್ಲ ಭಾಗಗಳನ್ನು ಒಂದುಗೂಡಿಸುವಂತಹ ಪ್ರಯತ್ನ ಅದರಲ್ಲಿ ಕನ್ನಡಿಗರು ಏಕೆ ಏಕೀಕರಣಗೊಂಡಿದ್ದು ಕನ್ನಡಿಗರು ಒಂದು ಕಡೆ ಸೇರುವಂತೆ ಮಾಡಿದಂತಹ ಹಲವು ಅಂಶಗಳನ್ನು ನಾವಿಲ್ಲಿ ನೋಡಬೇಕು ಅದರಲ್ಲಿ ಮೊದಲನೇದಾಗಿ ಆಲೂರು ವೆಂಕಟರಾಯರು ಹಾಗೂ ಅವರ ಕರ್ನಾಟಕ ಗತವೈಭವ ಕೃತಿ ಅಂತಹ ಇನ್ನೂ ಅನೇಕ ಕೃತಿಗಳು ಕರ್ನಾಟಕದ ಕನ್ನಡಿಗರ ಏಕತೆಗೆ ಕಾರಣ ಅದು ಇನ್ನು ಆ ಸಂದರ್ಭದಲ್ಲಿ ಇದ್ದಂತಹ ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಮೊದಲಾದಂತಹ ಪತ್ರಿಕೆಗಳು ಈ ಪತ್ರಿಕೆಗಳು ಕೂಡ ಹರಿದು ಹಂಚಿ ಹೋಗಿದ್ದಂತಹ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸಿದವು ವಿಶ್ವೇಶ್ವರಯ್ಯನವರಿಂದ ಸ್ಥಾಪನೆಯಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಧಾರವಾಡದಲ್ಲಿ ಸ್ಥಾಪನೆಯಾಗಿದ್ದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕದ ಕನ್ನಡಿಗರ ಏಕತೆಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿತು ಪ್ರತಿ ವರ್ಷ ನಡೀತಾ ಇದ್ದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನೇ ವಹಿಸಿತು ಇನ್ನು ಕುವೆಂಪು ಅವರ ಜೈ ಭಾರತ ಜನನೀಯ ತನುಜಾತೆ ಬಿ ಎಂ ಶ್ರೀ ಹುಯಲಗುಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೋವಿಂದಪ್ಪಯ್ಯ ಅವರ ಶಾಂತಕವಿ ಶಾಂತಕವಿಯವರ ಕೃತಿಗಳು ಕೂಡ ನಮ್ಮ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು ಆ ಕವಿತೆಗಳು ಕನ್ನಡಿಗರಲ್ಲಿ ತಾವೆಲ್ಲ ಒಂದಾಗಬೇಕು ಅನ್ನುವ ಭಾವನೆಗಳನ್ನು ಗರಿಗೆದರುವಂತೆ ಮಾಡಿದವು ಇನ್ನು ಕರ್ನಾಟಕದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಪೂರ್ವದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು ಆ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಂತಹ ಗಾಂಧೀಜಿ ಕರ್ನಾಟಕದ ಏಕೀಕರಣಕ್ಕೆ ಕನ್ನಡಿಗರ ಒಟ್ಟುಗೂಡುವಿಕೆಗೆ ಬಹಳ ಪ್ರಮುಖವಾದಂತಹ ಅಂಶಗಳನ್ನು ನೀಡಿದರು ಸ್ಫೂರ್ತಿಯನ್ನು ಕೂಡ ನೀಡಿದರು ಇನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ನೆಹರು ವರದಿ ಈ ನೆಹರು ವರದಿಯಲ್ಲಿ ಕರ್ನಾಟಕದ ಕನ್ನಡಿಗರ ಏಕೀಕರಣಕ್ಕೆ ಬೆಂಬಲ ವ್ಯಕ್ತವಾಗಿತ್ತು ಇನ್ನೂ ಮುಂದುವರೆದು ಆಲೂರು ವೆಂಕಟರಾಯರ ಪಾತ್ರದಿಂದಾಗಿ ಅವರನ್ನು ಕನ್ನಡದ ಕುಲಪುರೋಹಿತ ಅಂತ ಕರಿತೀವಿ ಹಾಗೆ ನಿಜಲಿಂಗಪ್ಪ ಅವರು ಸಿದ್ದಪ್ಪ ಕಂಬಳಿಯವರು ಅಂದಾನಪ್ಪ ದೊಡ್ಡಮೇಟಿ ಅವರು ಹೀಗೆ ಹಲವು ಜನರು ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ನಿರಂತರವಾಗಿ ಪ್ರಯತ್ನ ಪಟ್ಟರು ಈ ಎಲ್ಲ ಅಂಶಗಳಿಂದಾಗಿ ಕನ್ನಡಿಗರು ಬೇರೆ ಬೇರೆ ಭಾಗದಲ್ಲಿದ್ದರೂ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಕನ್ನಡ ಮಾತನಾಡೋರೆಲ್ಲ ಸೇರಿ ಕರ್ನಾಟಕ ನಿರ್ಮಾಣ ಆಗಬೇಕು ನಿರ್ಮಾಣ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಅನ್ನುವಂತಹ ಭಾವನೆಗಳು ಬೆಳೀತು ಈ ಎಲ್ಲ ಅಂಶಗಳನ್ನು ಕರ್ನಾಟಕದ ಕನ್ನಡಿಗರ ಏಕೀ ಏಕತೆಗೆ ಕಾರಣವಾದ ಅಂಶಗಳಾಗಿ ಬರೀಬೇಕು ಇನ್ನು ಈ ಸರಣಿಯ ಎರಡನೆಯ ಪ್ರಶ್ನೆ ಒಟ್ಟಾರೆ ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕದ ಏಕೀಕರಣ ಚಳುವಳಿಯ ಹಂತಗಳು ಯಾವುವು ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಬರೆಯೋ ಸಂದರ್ಭದಲ್ಲಿ ಮೊದಲು ಕನ್ನಡಿಗರನ್ನು ಒಟ್ಟುಗೂಡಿಸಿದ ಎಲ್ಲ ಅಂಶಗಳನ್ನು ಬರೀಬೇಕು ಅದರಲ್ಲಿ ಆಲೂರು ವೆಂಕಟರಾಯರ ಪಾತ್ರ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಕುವೆಂಪು ಬಿ ಎಂ ಶ್ರೀಕಂಠಯ್ಯ ಶಾಂತಕವಿ ಗೋವಿಂದಪ್ಪ ಮೊದಲಾದ ಕವಿಗಳ ಕವನಗಳು ನೆಹರು ವರದಿಯಲ್ಲಿ ಬೆಂಬಲ ಗಾಂಧೀಜಿ ಕೊಟ್ಟಂತಹ ಸ್ಫೂರ್ತಿ ಆಲೂರು ವೆಂಕಟರಾಯರು ಸಿದ್ದಪ್ಪ ಕಂಬಳಿ ದೊಡ್ಡಮೇಟಿ ಅಂದಾನಪ್ಪ ಅವರ ಪ್ರಯತ್ನಗಳು ಈ ಎಲ್ಲ ಅಂಶಗಳನ್ನು ಆರಂಭದಲ್ಲಿ ನಮೂದಿಸಿ ನಾಲ್ಕು ಹಂತಗಳನ್ನು ಸ್ಪಷ್ಟವಾಗಿ ಬರೀಬೇಕು ಮೊದಲನೇ ಹಂತ ಧಾರ ಆಯೋಗ ಏಕ ಸದಸ್ಯ ಆಯೋಗವಾಗಿದ್ದ ಧಾರ ಆಯೋಗ ಕರ್ನಾಟಕದ ಏಕೀಕರಣಕ್ಕೆ ಸಮ್ಮತಿಯನ್ನು ಕೊಡಲಿಲ್ಲ ಪ್ರಾದೇಶಿಕವಾದ ಅಸಮಾನತೆಗೆ ಕಾರಣ ಆಗುತ್ತೆ ಅನ್ನೋದೇ ಈ ಅಸಮ್ಮತಿಗೆ ಕಾರಣ ಆಗಿತ್ತು ಎರಡನೇದಾಗಿ ಬರೋದು ಅತ್ಯಂತ ಪ್ರಮುಖವಾದಂತಹ ಜೆ ವಿ ಪಿ ಕಮಿಟಿ ಜೆ ವಿ ಪಿ ಕಮಿಟಿಯ ಸದಸ್ಯರು ಯಾರ್ಯಾರು ಅನ್ನೋದು ಕೂಡ ತುಂಬ ಮಹತ್ವದ ಅಂಶ ಜೆ ಅಂತಂದರೆ ಜವಾಹರ್ಲಾಲ್ ನೆಹರು ವಿ ಅಂದರೆ ವಲ್ಲಭಾಯಿ ಪಟೇಲ್ ಪಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ ಈ ಮೂವರು ಸದಸ್ಯರಾಗಿದ್ದಂತಹ ಜೆ ವಿ ಪಿ ಕಮಿಟಿ ಆಂಧ್ರದ ರಚನೆಗೆ ಒಪ್ಪಿಗೆಯನ್ನು ಕೊಡತೆ ಹೊರತು ಕರ್ನಾಟಕದ ರಚನೆಗೆ ಅಥವಾ ಕನ್ನಡಿಗರ ಬೇಡಿಕೆಗೆ ಸೂಕ್ತವಾದ ಸ್ಪಂದನೆಯನ್ನು ನೀಡಲಿಲ್ಲ ಜೆ ವಿ ಪಿ ಕಮಿಟಿಯಿಂದ ಕರ್ನಾಟಕದ ರಚನೆ ರಚನೆಯ ಕನಸು ನನಸಾಗಲೇ ಇಲ್ಲ ಬದಲಿಗೆ ಆಂಧ್ರ ಪ್ರದೇಶದ ರಚನೆ ಮಾತ್ರ ಈ ಕಮಿಟಿಯಿಂದ ಸಾಧ್ಯ ಆಯಿತು ಆಮೇಲೆ ಇದರಿಂದ ತುಂಬ ನೊಂದಂತಹ ಮುಂಬೈ ಶಾಸನಸಭೆಯ ಸದಸ್ಯರೂ ಆಗಿದ್ದಂತಹ ದೊಡ್ಡಮೇಟಿ ಅಂದಾನಪ್ಪ ಅವರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋರಾಟವನ್ನು ತೀವ್ರ ಮಾಡಿದರು ಕರ್ನಾಟಕದ ಏಕೀಕರಣಕ್ಕೆ ತೀವ್ರ ಗತಿಯನ್ನು ನೀಡಿದಂತಹ ಅಂದಾನಪ್ಪ ಅವರ ಪ್ರಯತ್ನ ಇನ್ನು ನಾಲ್ಕನೆಯ ಹಾಗೂ ಕೊನೆಯ ಅಂಶವಾಗಿ ಫಜಲ್ ಅಲಿ ಆಯೋಗ ಫಜಲ್ ಅಲಿ ಆಯೋಗವನ್ನು ಭಾಷಾವಾರು ಪುನರ್ವಿಂಗಡಣಾ ಆಯೋಗ ಅಂತ ಕರಿತೀವಿ ಇದರಲ್ಲಿ ಎಚ್ ಎನ್ ಕುಂಜರು ಹಾಗೂ ಕೆ ಎಂ ಫಣಿಕರ್ ಅವರು ಸದಸ್ಯರಾಗಿದ್ದರು ಈ ಭಾಷಾವಾರು ವಿಂಗಡಣಾ ಆಯೋಗ ಅಧ್ಯಯನವನ್ನು ಮಾಡಿ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ವರದಿಯನ್ನು ನೀಡಿತು ಈ ವರದಿಯ ಶಿಫಾರಸಿನ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ವಿಶಾಲ ಮೈಸೂರು ರಾಜ್ಯ ಉದಯ ಆಯಿತು ಅಲ್ಲಿಗೆ ಕರ್ನಾಟಕದ ಕನ್ನಡಿಗರ ಕನಸು ನನಸಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಒಂದು ಅಖಂಡ ಕರ್ನಾಟಕ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹಾಗೂ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕೂಡ ಆಯ್ಕೆಯಾದರು ಹೀಗೆ ಕನ್ನಡಿಗರ ಐಕ್ಯತೆ ಹಾಗೂ ಹಲವು ಅಂಶಗಳ ಆಧಾರದ ಮೇಲಿಂದ ಕರ್ನಾಟಕ ರಚನೆಯಾಯಿತು ಕರ್ನಾಟಕದ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಿಜಕ್ಕೂ ಕರ್ನಾಟಕಕ್ಕೆ ಸುವರ್ಣಯುಗ ಅಂತಲೇ ಸುವರ್ಣಾಕ್ಷರಗಳಿಂದ ಬರೆದಿರಲ್ಪಡುವಂತಹ ದಿನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಡಿ ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ಎನ್ನುವ ನಾಮಕರಣ ಆಯಿತು ಕನ್ನಡಿಗರ ಬಹುತೇಕ ಕನಸುಗಳು ನನಸಾದು ಈ ಎಲ್ಲ ಅಂಶಗಳನ್ನು ಈ ಪ್ರಶ್ನೆಯಲ್ಲಿ ಉತ್ತರವಾಗಿ ನಾವು ಬರೆಯಬೇಕು ಹಲವರ ಪ್ರಯತ್ನ ಹಲವರ ನಿರಂತರವಾದಂತಹ ಪರಿಶ್ರಮ ಇವುಗಳಿಂದ ಕರ್ನಾಟಕದ ಉದಯವಾಯಿತು ಕನ್ನಡದ ಏಕೀಕರಣ ಆಯಿತು ಕರ್ನಾಟಕದ ಏಕೀಕರಣ ಆಯಿತು ಇನ್ನು ಈ ಸರಣಿಯ ಮೂರನೆಯ ಪ್ರಶ್ನೆ ಹಾಗೂ ಒಟ್ಟಾರೆ ಹದಿಮೂರನೆಯ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಸೆವೆನ್ ಪಾಯಿಂಟ್ ಸಿಕ್ಸ್ ಘಟಕದ ಪ್ರಮುಖವಾದಂತಹ ಪ್ರಶ್ನೆ ನಮ್ಮ ದೇಶದಲ್ಲಿ ಹೇಗೆ ಸ್ವಾತಂತ್ರ್ಯ ಹೋರಾಟ ನಡೀತೋ ಆ ಎಲ್ಲ ಸಂದರ್ಭದಲ್ಲಿ ಕರ್ನಾಟಕ ಅತ್ಯಂತ ಮುಂಚೂಣಿ ಸ್ಥಾನದಲ್ಲಿ ನಿಂತು ಶ್ರಮಿಸಿದ್ದನ್ನು ಸಕ್ರಿಯವಾಗಿ ಪಾಲ್ಗೊಂಡಿದ್ದನ್ನು ನಾವು ಈ ಪ್ರಶ್ನೆಯ ಉತ್ತರವಾಗಿ ಹೆಮ್ಮೆಯಿಂದ ಬರೀಬೇಕು ಕರ್ನಾಟಕದಲ್ಲಿ ಬ್ರಿಟಿಷರನ್ನು ಎದುರಿಸುವಂತಹ ಮೊಟ್ಟ ಮೊದಲ ಪ್ರಯತ್ನ ಹೈದರಾಲಿ ಮತ್ತು ಟಿಪ್ಪುವಿನಿಂದ ಆರಂಭ ಆಯಿತು ಹೈದರಾಲಿಯಂತೂ ಬ್ರಿಟಿಷರನ್ನು ಮೊದಲನೇ ಆಂಗ್ಲೋ ಮೈಸೂರುದಲ್ಲಿ ಸೋಲಿನ ರುಚಿಗೆ ಅವರನ್ನು ನೂಕಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ಆಮೇಲೆ ನೋಡಿದಾಗ ದೋಂಡಿಯ ವಾಘನ ಬಂಡಾಯ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಎದುರಿಸಿದ ಮೊಟ್ಟ ಮೊದಲ ಮಹಿಳೆ ಹಾಗೆ ಸಂಗೊಳ್ಳಿ ರಾಯಣ್ಣನ ಪ್ರಯತ್ನ ಊರಿಗೆ ಊರೇ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಂತಹ ಬಹಳ ಅಪರೂಪದ ಘಟನೆ ಹಲಗಲಿಯ ಬೇಡರು ಶಸ್ತ್ರಾಸ್ತ್ರ ದಂಗೆ ಶಸ್ತ್ರಾಸ್ತ್ರ ಕಾಯ್ದೆಗಳನ್ನು ವಿರೋಧಿಸಿ ನಡೆಸಿದಂತಹ ಆಂದೋಲನ ಇವೆಲ್ಲ ಕರ್ನಾಟಕದ ಆರಂಭದ ಕ್ರಾಂತಿಯ ಕಹಳೆಗಳಾಗಿವೆ ಇದನ್ನು ಆರಂಭದಲ್ಲಿ ಎರಡನೇ ಅಂಶದಲ್ಲಿ ನಮೂದಿಸ್ತೀವಿ ಮೂರನೇ ಅಂಶಕ್ಕೆ ಬಂದರೆ ಭಾರತದಲ್ಲಿ ಅತ್ಯಂತ ಪ್ರಮುಖ ಪ್ರಭಾವ ಬೀರಿದ ತಿಲಕರು ಕರ್ನಾಟಕದ ಮೇಲೆ ಕೂಡ ಪ್ರಭಾವ ಬೀರಿದರು ಅವರು ಹಾಗೂ ಅನಿಬೆಸೆಂಟ್ರಿಂದ ಆರಂಭವಾದಂತಹ ಹೋಮ್ ರೂಲ್ ಲೀಗ್ನ ಶಾಖೆ ಕರ್ನಾಟಕದ ಮೊದಲ ಶಾಖೆ ಧಾರವಾಡದಲ್ಲಿ ಆರಂಭ ಆಯಿತು ಹಾಗೂ ಈ ಶಾಖೆ ಭಾರತೀಯರ ಹೋರಾಟಕ್ಕೆ ಹೇಗೆ ಸ್ಪಂದನೆ ನೀಡಿತೋ ಅದೇ ರೀತಿ ಸ್ಪಂದನೆ ಕರ್ನಾಟಕದಿಂದ ಕೂಡ ಸಿಕ್ತು ಕರ್ನಾಟಕದ ಕೇಸರಿ ಅನ್ಸ್ಕೊಂಡಂತಹ ರಾವ್ ದೇಶಪಾಂಡೆ ಹಾಗೂ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಧಾರವಾಡದ ಪ್ರಪ್ರಥಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯನ್ನು ಅತ್ಯಂತ ತೀವ್ರಗೊಳಿಸಿತು ಹಾಗೂ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಐಕ್ಯತೆಯ ಭಾವನೆಯನ್ನು ಕೂಡ ಮೂಡಿಸುವಲ್ಲಿ ಕೆ ಪಿ ಸಿ ಸಿ ಪ್ರಮುಖ ಪಾತ್ರವನ್ನು ವಹಿಸಿತು ಇನ್ನು ಗಾಂಧೀಜಿಯವರ ಕರೆಯಂತೆ ನಡೆದಂತಹ ಅಸಹಕಾರ ಚಳವಳಿ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಅಸಹಕಾರ ಚಳುವಳಿ ನಡೆಯಿತು ಆರ್ ಆರ್ ದಿವಾಕರ್ ಶ್ರೀನಿವಾಸರಾವ್ ಕೌಜಲಗಿ ಕಾರ್ನಾಡ್ ಸದಾಶಿವರಾವ್ ನಾಸು ಹರಡಿಕರ್ ಹೀಗೆ ಮೊದಲಾದವರು ಸಹಕಾರ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಬ್ರಿಟಿಷರ ಎಲ್ಲ ಕೆಲಸಗಳಿಗೆ ಅಡ್ಡಿಯನ್ನು ಉಂಟು ಮಾಡುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಅಸಹಕಾರ ಚಳುವಳಿ ಕರ್ನಾಟಕದಲ್ಲಿ ನಡೆಯಿತು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಹಾಗೂ ಆ ನಂತರದಲ್ಲಿ ಕಾಂಗ್ರೆಸ್ಸಿಗೆ ಹೋರಾಡೋದಕ್ಕೋಸ್ಕರ ಸ್ವಯಂ ಸೇವಕರನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ನಾಸು ಹರ್ಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳವನ್ನು ಆರಂಭಿಸಿದರು ಇದು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮಹತ್ವದ ಮೈಲಿಗಲ್ಲಾಗಿ ಗುರುತಿಸಲ್ಪಟ್ಟಿದೆ ಇನ್ನು ಎಂ ಪಿ ನಾಡಕರ್ಣಿ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಉಪ್ಪಿನ ಸತ್ಯಾಗ್ರಹ ದಂಡಿಯಲ್ಲಿ ಗಾಂಧಿ ನಾಯಕತ್ವದಲ್ಲಿ ನಡೆದಂತಹ ಉಪ್ಪಿನ ಸತ್ಯಾಗ್ರಹದಷ್ಟೇ ಯಶಸ್ವಿಯಾಗಿ ಕರ್ನಾಟಕದ ಕರಾವಳಿಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು ಅದರಲ್ಲಿಯೂ ಅಂಕೋಲದ ಉಪ್ಪಿನ ಸತ್ಯಾಗ್ರಹ ವರ್ಣಿಸಲಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ನಡೆಯಿತು ಇದಕ್ಕೆ ನಾಯಕತ್ವವನ್ನು ಎಂ ಪಿ ನಾಡಕರ್ಣಿಯವರು ನೀಡಿದರು ಇನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ವರಾಜ್ಯದ ಉದ್ದೇಶದಿಂದ ನಡೆದಂತಹ ಶಿವಪುರ ಧ್ವಜ ಸತ್ಯಾಗ್ರಹ ಧ್ವಜವನ್ನು ಹಾರಿಸುವುದು ನಮ್ಮ ಸ್ವಾತಂತ್ರ್ಯದ ಪ್ರತೀಕ ಹಾಗೂ ಜವಾಬ್ದಾರಿ ಸರ್ಕಾರದ ಸ್ಥಾಪನೆಯ ಉದ್ದೇಶ ಅಂದ್ಕೊಂಡು ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯಿತು ಟಿ ಸಿದಲಿಂಗಯ್ಯನವರು ಅದಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದರು ಶಿವಪುರ ಧ್ವಜ ಸತ್ಯಾಗ್ರಹದ ಭಾಗವಾಗಿ ನಡೆದಂತಹ ವಿದುರಾಶ್ವತ ಧ್ವಜ ಸತ್ಯಾಗ್ರಹ ಹಾಗೂ ಪೊಲೀಸರ ಗೋಲಿಬಾರ್ನಿಂದ ನಡೆದಂತಹ ಅನೇಕ ಜನರ ಮರಣ ಈ ಮರಣದ ವಿಷಯಗಳು ಜಲಿಯನ್ವಾಲಾ ಬಾಗನ್ನು ನೆನಪಿಸುವ ನೆನಪಿಸ್ತಾ ಇದ್ದುದರಿಂದ ಇದನ್ನು ಕರ್ನಾಟಕದ ಜಲಿಯನ್ವಾಲಾ ಬಾಗ್ ಅಂತ ವಿಧುರಾಶ್ವತವನ್ನು ಕರೆಯಲಾಯಿತು ಶಿವಪುರ ಧ್ವಜ ಸತ್ಯಾಗ್ರಹ ಹಾಗೂ ವಿಜುರಾಶ್ರಿತ ದುರಂತ ಪ್ರಮುಖವಾದಂತಹ ಹೋರಾಟದ ಭಾಗಗಳಾಗಿವೆ ಇನ್ನು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದಂತಹ ಪುಟ್ಟಹಳ್ಳಿ ಈಸೂರು ಏಸೂರನ್ನು ಕೊಟ್ಟರೂ ಈಸೂರನ್ನು ಕೊಡೆವು ಅನ್ನುತ್ತಾ ಅವರು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಬಹಳ ಅರ್ಥಪೂರ್ಣವಾಗಿ ನಡೆದರು ಅರ್ಥಪೂರ್ಣವಾಗಿ ನಡೆಸಿದರು ಇದನ್ನು ನಾವು ಈಸೂರು ದುರಂತದ ಘಟನೆಯಲ್ಲಿ ನೋಡ್ತೀವಿ ಆಮೇಲೆ ಕೊನೆಯಲ್ಲಿ ಕರ್ನಾಟಕಕ್ಕೆ ಮೈಸೂರು ಚಲೋ ಚಳುವಳಿಯ ಮೂಲಕ ನಡೆದಂತಹ ಜವಾಬ್ದಾರಿ ಸರ್ಕಾರದ ಆಗ್ರಹ ಕೆ ಸಿ ರೆಡ್ಡಿ ನಾಯಕತ್ವದಲ್ಲಿ ಅರಮನೆ ಸತ್ಯಾಗ್ರಹ ಅಂತ ಇದನ್ನು ಕರಿತೀವಿ ಜಯಚಾಮರಾಜ ಒಡೆಯರು ಈ ಹೋರಾಟಕ್ಕೆ ಮಣಿದು ಜವಾಬ್ದಾರಿ ಸರ್ಕಾರದ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ರು ಹಾಗೂ ಕೆ ಸಿ ರೆಡ್ಡಿಯವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಜಯಚಾಮರಾಜ ಒಡೆಯರ್ ಕರ್ನಾಟಕದ ಮೈಸೂರಿನ ರಾಜ್ಯಪಾಲರಾದರು ಈ ಎಲ್ಲ ಅಂಶಗಳನ್ನು ನಾವು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮೂದಿಸಬೇಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದಲ್ಲಿ ಹಾಗೂ ಕನ್ನಡಿಗರಲ್ಲಿ ಗಾಂಧೀಜಿಯವರನ್ನು ಅತ್ಯಂತ ಸಮೀಪದಿಂದ ನೋಡುವ ಅವಕಾಶವನ್ನು ಮಾಡಿಕೊಡ್ತು ಗಾಂಧೀಜಿಯವರ ಮಾರ್ಗದರ್ಶನ ಕನ್ನಡಿಗರಿಗೆ ಸಿಕ್ತು ಈ ಎಲ್ಲ ಅಂಶಗಳು ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಅಂಶಗಳಾಗಿ ನಾವು ಈ ಪ್ರಶ್ನೆಯ ಉತ್ತರವನ್ನು ನಮೂದಿಸಬೇಕು ತದನಂತರದಲ್ಲಿ ಈ ಸರಣಿಯ ನಾಲ್ಕನೆಯ ಪ್ರಶ್ನೆ ಹಾಗೂ ಒಟ್ಟಾರೆ ಹದಿನಾಲ್ಕನೆಯ ಪ್ರಶ್ನೆ ಏಳು ಪಾಯಿಂಟ್ ಆರರ ಇನ್ನೊಂದು ಪ್ರಮುಖ ಪ್ರಶ್ನೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಉಂಟು ಮಾಡಿದಂತಹ ಅಂಶಗಳು ಯಾವುವು ಅನ್ನುವ ಪ್ರಶ್ನೆ ಅನೇಕ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದನ್ನು ನಾವು ಗಮನಿಸಬಹುದು ರಾಷ್ಟ್ರೀಯತೆ ಅಂದರೆ ನಮ್ಮ ದೇಶದ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಇರುವಂತಹ ಅಭಿಮಾನ ಪ್ರೀತಿ ಗೌರವ ಇವೆಲ್ಲವನ್ನು ರಾಷ್ಟ್ರೀಯತೆ ಅಂತ ಕರಿತೀವಿ ಹಾಗಾದರೆ ಆ ರಾಷ್ಟ್ರೀಯತೆಯನ್ನು ಉಂಟು ಮಾಡಿದ ಅಂಶಗಳು ಯಾವುವು ಅನ್ನೋದನ್ನು ಈ ಉತ್ತರದಲ್ಲಿ ನಾವು ಬರೀಬೇಕು ಮೊದಲನೇದಾಗಿ ಬ್ರಿಟಿಷರು ಅನುಸರಿಸಿದಂತಹ ಆರ್ಥಿಕ ಧೋರಣೆಗಳು ಅವರ ಆರ್ಥಿಕ ಧೋರಣೆಗಳು ಭಾರತೀಯರಿಂದ ಕಚ್ಚಾ ವಸ್ತುವನ್ನು ಕೊಂಡುಕೊಂಡು ಹೋಗೋದು ಸಿದ್ಧವಸ್ತುವನ್ನಾಗಿ ಅದನ್ನು ಮಾರ್ಪಡಿಸೋದು ಹಾಗೂ ಭಾರತವನ್ನೇ ಮಾರುಕಟ್ಟೆಯನ್ನಾಗಿ ಮಾಡಿಕೊಳ್ಳೋದು ಈ ನೀತಿಯಿಂದ ಭಾರತೀಯರ ರೈತರ ಶೋಷಣೆಯಾಯಿತು ಗುಡಿ ಕೈಗಾರಿಕೆಗಳು ನಾಶವಾಯಿತು ಆರ್ಥಿಕ ಹಿನ್ನಡೆಗೆ ಬ್ರಿಟಿಷರ ನೀತಿಗಳೇ ಕಾರಣ ಅಂತ ಭಾರತೀಯರು ಅರ್ಥಕೊಂಡ್ರು ಹಾಗೂ ಒಂದು ದೇಶವಾಗಿ ಎದ್ದು ನಿಂತರು ಇದು ಮೊದಲನೇ ಅಂಶ ಇನ್ನು ಎರಡನೇ ಅಂಶಕ್ಕೆ ಬಂದರೆ ಅವರು ಭಾರತದಲ್ಲಿ ಏಕರೀತಿಯ ಆಳ್ವಿಕೆಯನ್ನು ನೀಡಿದರು ಈ ಏಕರೀತಿಯ ಆಡಳಿತ ಹಾಗೂ ಏಕರೀತಿಯ ನ್ಯಾಯಾಂಗ ವ್ಯವಸ್ಥೆ ಭಾರತೀಯರಿಗೆ ನಾವೆಲ್ಲರೂ ಒಂದು ದೇಶಕ್ಕೆ ಸೇರಿದ್ದೀವಿ ನಾವೆಲ್ಲರೂ ಒಂದು ದೇಶದ ಅವಿಭಾಜ್ಯ ಅಂಗ ಅನ್ನುವ ಭಾವನೆಯನ್ನು ಮೂಡಿಸಿತು ಸಮಾನ ಕಾನೂನುಗಳು ಹಾಗೂ ಸಮಾನ ಅಪರಾಧಗಳಿಗೆ ಸಮಾನ ಶಿಕ್ಷೆ ಈ ನ್ಯಾಯಾಂಗ ವ್ಯವಸ್ಥೆಯ ಧೋರಣೆಗಳು ಕೂಡ ಭಾರತಕ್ಕೆ ಐಕ್ಯತೆಯನ್ನು ತಂದುಕೊಡುವಲ್ಲಿ ಸಹಾಯವನ್ನು ಮಾಡಿತು ಅನ್ನೋದು ಎರಡನೇ ಅಂಶ ಇನ್ನು ಮೂರನೆಯ ಅಂಶಕ್ಕೆ ಬಂದರೆ ಬ್ರಿಟಿಷರು ಜಾರಿಗೆ ತಂದಂತಹ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಈ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯನ್ನು ಕಲಿತಂತಹ ಭಾರತೀಯರು ಪಾಶ್ಚಿಮಾತ್ಯ ಸಾಹಿತ್ಯವನ್ನು ಓದಿದರು ಪಾಶ್ಚಿಮಾತ್ಯ ಸಾಹಿತ್ಯದ ಅರಿವಿನಿಂದ ಭಾರತೀ ಭಾರತಕ್ಕೂ ಅಂಥದ್ದೊಂದು ಹೋರಾಟದ ಅವಶ್ಯಕತೆ ಇದೆ ಭಾರತೀಯರು ಒಂದಾಗುವಂತಹ ಅನಿವಾರ್ಯತೆ ಇದೆ ಅನ್ನೋದನ್ನು ಇಂಗ್ಲೀಷ್ ಶಿಕ್ಷಣ ಒದಗಿಸಿಕೊಡ್ತು ಇಂಗ್ಲೀಷ್ ಸಂಪರ್ಕದ ಭಾಷೆಯಾಗಿ ಬದಲಾಯಿತು ನಾಲ್ಕನೆಯ ಅಂಶಕ್ಕೆ ನಾವು ಇದ್ದ ಹಾಗೆ ಬ್ರಿಟಿಷರು ಭಾರತೀಯರ ಭಾರತೀಯರ ಮೇಲೆ ತೋರಿಸಿದಂತಹ ಜನಾಂಗೀಯ ತಾರತಮ್ಯ ನೀತಿ ಬ್ರಿಟಿಷರು ತಮ್ಮನ್ನು ತಾವು ಅತ್ಯಂತ ಶ್ರೇಷ್ಠರು ಭಾರತೀಯರು ಅತ್ಯಂತ ಕನಿಷ್ಠರು ನಾಯಿ ಹಂದಿ ಅನ್ನುವ ರೀತಿಯಲ್ಲಿ ಭಾರತೀಯರನ್ನು ಪರಿಗಣಿಸಿದರು ಈ ಜನಾಂಗೀಯ ದ್ವೇಷ ಜನಾಂಗೀಯ ತಾರತಮ್ಯತೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಸಿಡಿದೇಳುವಂತೆ ಮಾಡಿತು ಬ್ರಿಟಿಷರು ಜಾರಿಗೆ ತನ್ನಂತಹ ಸಹಾಯಕ ಸೈನ್ಯ ಪದ್ಧತಿ ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ ಎಂಬ ನೀತಿಗಳು ಈ ನೀತಿ ಭಾರತೀಯ ರಾಜರುಗಳನ್ನು ಸೈನಿಕರನ್ನು ಅಧಿಕಾರಿಗಳನ್ನು ಕೆರಳುವಂತೆ ಮಾಡಿತು ಹಾಗೂ ಅವರು ಒಂದು ದೇಶವಾಗಿ ಭಾರತೀಯರನ್ನು ಒಟ್ಟುಗೂಡಿಸುವಲ್ಲಿ ಪ್ರಯತ್ನಪಟ್ಟರು ಈ ಎರಡೂ ನೀತಿಗಳು ಭಾರತೀಯದಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಪರಿಣಾಮಕಾರಿ ಪಾತ್ರವನ್ನು ವಹಿಸಿದವು ಇನ್ನು ಕೊನೆಯ ಅಂಶವಾಗಿ ಭಾರತದ ಪತ್ರಿಕೋದ್ಯಮ ಭಾರತದ ಪತ್ರಿಕೋದ್ಯಮದಲ್ಲಿ ಕೇಸರಿ ಮರಾಠದಂತಹ ಪತ್ರಿಕೆಗಳು ತಿಲಕರಿಂದ ಆರಂಭಗೊಂಡವು ಪ್ರಬುದ್ಧ ಭಾರತ ಉದ್ಬೋಧನದಂತಹ ಪತ್ರಿಕೆಗಳು ವಿವೇಕಾನಂದರಿಂದ ಆರಂಭಗೊಂಡವು ಮ್ಯಾಕ್ಸ್ ಮುಲ್ಲರ್ ಮೋನಿಯರ್ ವಿಲಿಯಮ್ಸ್ ಆರ್ ಜಿ ಭಂಡಾರ್ಕರ್ ಮೊದಲಾದವರು ಭಾರತದ ಸಂಸ್ಕೃತಿಯನ್ನು ಘನತೆಯನ್ನು ವೈಭವವನ್ನು ಪುಸ್ತಕಗಳ ಮೂಲಕ ಪತ್ರಿಕೆಗಳ ಮೂಲಕ ಎತ್ತಿ ಹಿಡಿದರು ಅದೆಲ್ಲವನ್ನು ಓದಿದ ಭಾರತೀಯರಿಗೆ ನಾವು ಒಂದು ದೇಶ ನಮಗೂ ಒಂದು ದೇಶ ಇದೆ ನಾವು ಆ ದೇಶದ ಪ್ರಜೆಗಳು ಹಾಗೂ ನಮ್ಮನ್ನು ನಾವು ಆಳ್ಕೊಳ್ಬೇಕು ಅನ್ನುವಂತಹ ಪ್ರಜ್ಞೆಯನ್ನು ಬೆಳೆಸ್ತು ಹೀಗೆ ಬ್ರಿಟಿಷರ ಆರ್ಥಿಕ ನೀತಿ ಅವರ ಏಕರೂಪ ಆಡಳಿತ ಶಿಕ್ಷಣ ವ್ಯವಸ್ಥೆ ಜನಾಂಗೀಯ ತಾರತಮ್ಯ ನೀತಿ ತತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ ಹಾಗೂ ಪತ್ರಿಕೋದ್ಯಮ ಇವೆಲ್ಲವುಗಳಿಂದ ಭಾರತದಲ್ಲಿ ರಾಷ್ಟ್ರೀಯತೆ ಬೆಳೀತು ಅನ್ನೋದನ್ನು ಈ ಅಂಶದಲ್ಲಿ ನಾವು ನಮೂದಿಸಬೇಕಾಗತ್ತೆ ಇನ್ನು ಈ ಸರಣಿಯ ಈ ವಿಡಿಯೋದ ಕೊನೆಯ ಪ್ರಶ್ನೆ ಹಾಗೂ ಸರಣಿಯ ಹದಿನಾರನೆಯ ಪ್ರಶ್ನೆ ಐದನೆಯ ಪ್ರಶ್ನೆ ಭಾರತದಲ್ಲಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳೇನು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ರಾಷ್ಟ್ರೀಯತೆ ಬೆಳವಣಿಗೆಗೆ ಕಾರಣಗಳು ಬೇರೆ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳು ಬೇರೆ ಅದರಲ್ಲಿ ಮೊದಲನೇ ಕಾರಣ ನೋಡ್ತೀವಿ ಮಂದಗಾಮಿಗಳ ಹೋರಾಟದ ವೈಫಲ್ಯ ಮಂದಗಾಮಿಗಳು ತಮ್ಮ ಹೋರಾಟದಲ್ಲಿ ಮನವಿಗಳನ್ನು ಸಲ್ಲಿಸಿದರು ಪ್ರತಿಭಟನೆಗಳನ್ನು ಮಾಡಿದರು ಮುಷ್ಕರಗಳನ್ನು ಮಾಡಿದರು ಆದರೆ ಈ ಮಂದಗಾಮಿಗಳ ಹೋರಾಟದಿಂದ ಭಾರತಕ್ಕೆ ಯಾವುದೇ ರೀತಿಯ ಯಶಸ್ಸು ಸಿಗದೇ ಇದ್ದಾಗ ಅಥವಾ ಅಂದುಕೊಂಡಷ್ಟು ಯಶಸ್ಸು ಸಿಗದೇ ಇದ್ದಾಗ ಲಾಲಾ ಬಾಲಾಪಾಲರು ಪಾಲರು ಮಂದಗಾಮಿಗಳ ಹೋರಾಟವನ್ನು ರಾಜಕೀಯ ಭಿಕ್ಷಾಟನೆ ಅಂತ ಕರೆದು ತೀವ್ರತೆಯ ಹೋರಾಟಕ್ಕೆ ದಾರಿಯನ್ನು ಮಾಡಿಕೊಟ್ರು ಇದು ಮೊದಲನೇ ಅಂಶ ಇನ್ನು ಎರಡನೇ ಅಂಶ ಒಡೆದು ಆಳುವ ನೀತಿಯ ಭಾಗವಾಗಿ ಬಂದಂತಹ ಐದರಲ್ಲಿ ಲಾರ್ಡ್ ಕರ್ಜನ್ನಿಂದಾದಂತಹ ಬಂಗಾಳದ ವಿಭಜನೆ ಬಂಗಾಳದ ವಿಭಜನೆಯ ಮುಖ್ಯ ಉದ್ದೇಶ ಹಿಂದೂ ಮುಸ್ಲಿಮರನ್ನು ಬೇರ್ಪಡಿಸೋದೇ ಆಗಿತ್ತು ಆದರೆ ಬಂಗಾಳದ ವಿಭಜನೆಯ ನಂತರದಲ್ಲಿ ಭಾರತೀಯರು ಹೋರಾಟದ ತೀವ್ರತೆಯನ್ನು ಹೆಚ್ಚಿಸಿಕೊಂಡರು ಅತ್ಯಂತ ತೀವ್ರಗತಿಯಲ್ಲಿ ಸ್ವದೇಶಿ ಚಳುವಳಿಗಳು ಆರಂಭವಾದವು ಭಂಗ ಚಳುವಳಿ ಭಾರತದಲ್ಲಿ ಹೋರಾಟದ ತೀವ್ರತೆಯನ್ನು ಇಮ್ಮಡಿಗೊಳಿಸಿತು ಹಾಗೂ ಬ್ರಿಟಿಷರು ತೀವ್ರವಾಗಿ ಹೋರಾಡಿದರೆ ಮಾತ್ರ ಮಣಿತಾರೆ ಅನ್ನುವ ಸತ್ಯವನ್ನು ಭಾರತೀಯರು ಅರಿತುಕೊಂಡರು ಹಾಗೆ ಬಂಗಾಳದ ವಿಭಜನೆ ತೀವ್ರಗಾಮಿ ವಿಚಾರಧಾರೆಯ ಬೆಳವಣಿಗೆಯಲ್ಲಿ ಮುಖ್ಯವಾದಂಥ ಅಂಶ ಆಯಿತು ಇನ್ನು ಭಾರತದಲ್ಲಿ ಭೀಕರವಾದಂಥ ಬರಗಾಲ ಇತ್ತು ಕ್ಷಾಮ ಇತ್ತು ಅದನ್ನು ಪರಿಹರಿಸುವಲ್ಲಿ ಬ್ರಿಟಿಷರು ಯಾವುದೇ ರೀತಿಯ ಮುತುವರ್ಜಿಯನ್ನು ವಹಿಸಲಿಲ್ಲ ಅದರಲ್ಲೂ ವಿಶೇಷವಾಗಿ ಪ್ಲೇ ಕಮಿಷನ್ನ ಮುಖ್ಯಸ್ಥರಾಗಿದ್ದಂತಹ ರ್ಯಾಂಡ್ ವಹಿಸಿದಂತಹ ನಿರ್ಲಕ್ಷ್ಯ ಆತ ತೋರಿಸಿದಂತಹ ದರ್ಪ ಕೊನೆಗೆ ಅವರ ಕೊಲೆ ಇವೆಲ್ಲವೂ ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಹೋರಾಟವನ್ನು ರಾಷ್ಟ್ರೀಯತೆಯ ಭಾವನೆಯನ್ನು ತೀವ್ರಗಾಮಿ ಭಾವನೆಯನ್ನು ಬೆಳೆಸ್ತು ಇನ್ನು ನಾಲ್ಕನೆಯ ಅಂಶಕ್ಕೆ ಬಂದರೆ ತಿಲಕರು ಆರಂಭಿಸಿದ ಗಣೇಶನ ಹಬ್ಬ ಬಹುಸಂಖ್ಯಾತ ಭಾರತೀಯರಲ್ಲಿ ಭಾರತೀಯರನ್ನು ಒಟ್ಟುಗೂಡಿಸಿ ಅವರಲ್ಲಿ ಸಂಚಲನವನ್ನೇ ಉಂಟು ಮಾಡಿತು ಇನ್ನು ಶಿವಾಜಿ ಜಯಂತಿ ಕೂಡ ಶಿವಾಜಿಯ ಹೋರಾಟಗಳು ಅವನ ಜೀವನ ಅವನ ಆದರ್ಶ ಎಲ್ಲವನ್ನು ನಾವು ನೆನಪಿಗೆ ತಂದುಕೊಂಡ್ವಿ ಹಾಗೂ ಅತ್ಯಂತ ತೀವ್ರಗತಿಯಲ್ಲಿ ಹೋರಾಟ ಮಾಡುವಂತಹ ಭಾವನೆಯನ್ನು ಬೆಳೆಸ್ಕೊಂಡ್ವಿ ಆ ನಿಟ್ಟಿನಲ್ಲಿ ಗಣೇಶನ ಹಬ್ಬ ಶಿವಾಜಿ ಜಯಂತಿ ಪ್ರಮುಖ ಪಾತ್ರಗಳಾಗಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ಇನ್ನು ಐದನೆಯ ಹಾಗೂ ಕೊನೆಯ ಅಂಶದಲ್ಲಿ ಅಂತಾರಾಷ್ಟ್ರೀಯ ಪ್ರಭಾವ ಪುಟ್ಟ ದೇಶ ಜಪಾನ್ ರಷ್ಯಾವನ್ನು ಸೋಲಿಸಿದ ಘಟನೆ ಇಟಲಿಯ ಏಕೀಕರಣದ ಘಟನಾವಳಿಗಳು ಜರ್ಮನಿಯ ಏಕೀಕರಣದ ಘಟನಾವಳಿಗಳು ಭಾರತೀಯರಲ್ಲಿ ಕೂಡ ನಾವೆಲ್ಲರೂ ಒಟ್ಟಾಗಿ ಹೋರಾಡಿ ಬ್ರಿಟಿಷರ ವಿರುದ್ಧ ಒಂದಾಗಬೇಕು ತೀವ್ರಗತಿಯಲ್ಲಿ ಹೋರಾಡಬೇಕು ಪ್ರಾರ್ಥನೆಗಳಿಂದ ಮನವಿಗಳಿಂದ ಪ್ರತಿಭಟನೆಗಳಿಂದ ಏನೂ ಸಾಧ್ಯ ಇಲ್ಲ ಹೋರಾಟವೇ ಅನಿವಾರ್ಯ ಅನ್ನುವ ಭಾವನೆಯನ್ನು ಈ ಸಮಕಾಲೀನ ಅಂತಾರಾಷ್ಟ್ರೀಯ ಘಟನೆಗಳು ಭಾರತೀಯರಲ್ಲಿ ತೀವ್ರಗಾಮಿ ವಿಚಾರಗಳನ್ನು ಬೆಳೆಸ್ತು ಇನ್ನು ತೀವ್ರಗಾಮಿಗಳಲ್ಲಿ ಅತ್ಯಂತ ಪ್ರಮುಖರಾದಂತಹ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಹಾಗೂ ಬಿಪಿನ್ ಚಂದ್ರಪಾಲ್ ಒಟ್ಟಾಗಿ ಅವರನ್ನು ಲಾಲಾ ಬಾಲ ಪಾಲ ಅಂತ ಕರಿತೀವಿ ಇವರು ತೀವ್ರಗಾಮಿ ವಿಚಾರಧಾರೆಯನ್ನು ಬೆಳೆಸುವಲ್ಲಿ ಬಹಳ ಪ್ರಭಾವಶಾಲಿ ಪಾತ್ರವನ್ನೇ ವಹಿಸಿದರು ಅದರಲ್ಲೂ ಬಾಲಗಂಗಾಧರ ತಿಲಕರು ಬರೆದಂತಹ ಕೇಸರಿ ಮರಾಠದಲ್ಲಿ ಬರೆದಂತಹ ಬರಹಗಳು ಭಾರತೀಯರಲ್ಲಿ ತೀವ್ರಗಾಮಿ ವಿಚಾರಧಾರೆಗಳನ್ನು ಹರಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು ಜೊತೆಗೆ ಬಿಪಿನ್ ಚಂದ್ರಪಾಲ್ ಅವರ ಲೇಖನಗಳು ಹಾಗೂ ಅವರ ಹೋರಾಟದ ಮಾರ್ಗದರ್ಶನಗಳು ಕೂಡ ಭಾರತೀಯರಲ್ಲಿ ತೀವ್ರಗಾಮಿ ವಿಚಾರಧಾರೆಯನ್ನು ಬೆಳೆಸಿತು ಲಾಲ ಬಾಲ ಪಾಲರ ಪ್ರಭಾವ ತುಂಬ ಮಹತ್ವದ್ದಾಗಿತ್ತು ಹೀಗೆ ನಾವು ಈ ಸರಣಿಯಲ್ಲಿ ಅತ್ಯಂತ ಪ್ರಮುಖವಾದ ನೀಲಿ ನಕ್ಷೆ ಆಧಾರಿತವಾದ ಮತ್ತು ಹಲವು ಸಲ ಕೇಳಿರುವಂತಹ ಐದು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಮ ಪರೀಕ್ಷೆಯ ತಯಾರಿಗೆ ಸಹಾಯ ಆಗಬೇಕು ಅನ್ನೋದೇ ಇದರ ಉದ್ದೇಶ ಚೆನ್ನಾಗಿ ಅಧ್ಯಯನ ಮಾಡಿ ಒಳ್ಳೆ ರೀತಿಯಿಂದ ಪರೀಕ್ಷೆ ಬರೀರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ವಿಶ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್